ಮನೆಯಲ್ಲೇ ಸುಗಂಧ ಸಸ್ಯ ಬೆಳೆಯಿರಿ ಶಿವಮೊಗ್ಗ ರೂಟ್ ಗೂಡ್ಸ್ ಎಂಬ ಸಂಸ್ಥೆಯಿಂದ ರೈತರಿಗಾಗಿ ವಿಶೇಷ ಮೊಬೈಲ್ ಆಪ್ ಅನ್ನು ಸಿದ್ಧಪಡಿಸಿದೆ ಈ ಆಪ್ ಮೂಲಕ ರೈತರು ತಮ್ಮ ಬೆಳೆಯ ಬಿತ್ತನೆಯಿಂದ ಕೊಯ್ಲಿನವರೆಗೂ ಆಪ್ ನಲ್ಲಿ ನಿಗಾ ಇಡಬಹುದು ಈ ಕುರಿತು ಸಂಸ್ಥೆಯ ಸಚಿನ್ ಹೆಗಡೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದು ಜೊತೆಗೆ ನಶಿಸಿ ಹೋಗುತ್ತಿರುವ ತಳಿಗಳು ಹಾಗೂ ಸುಗಂಧಕ್ಕೆ ಬಳಸುವ ಗಿಡಗಳ ನರ್ಸರಿ ಮಾಡಿದ್ದು ಸುಮಾರು 60 ಕ್ಕೂ ಹೆಚ್ಚು ತಳಿಗಳಿವೆ ಆಸಕ್ತರು ಇವುಗಳನ್ನು ಕೊಂಡು ಬೆಳೆಸಬಹುದು ಎಂದು ತಿಳಿಸಿದರು ಮನೆ ಮನೆಯಲ್ಲಿ ಔಷಧಿ ಗಿಡಗಳನ್ನು ಬೆಳೆಸಬೇಕು ಎಂಬ ಉದ್ದೇಶದಿಂದ ಈ ನರ್ಸರಿ ಮಾಡಲಾಗಿದೆ ಎಂದು ವೆಂಕಟಗಿರಿ ಮಾಹಿತಿ ನೀಡಿದರು लास्ट एर वर्षद बेरे बेरे क्रॉप्स बड़े ना मॉनिटर नंतर अदान फार्मर्स फार्म मैनेज अगर जगह मैनेज अदान बेस सोयिंग हिड़ो बीजद हिड़ो हार्वेस्ट आगो कटा आगोवर्गू मेन्टेन सहाय अदादले क्वालिटी चेन क्वालिटी चेनू नमदे आपल ಅದರಲ್ಲಿ ಏನಾದರೂ ಹುಳ ಇದೆಯೋ ಅಥವಾ ಡಿಸೀಸ್ ಇದೆಯೋ ಏನಾದರೂ ಕಾಯಿಲೆ ಇದೆಯೋ ಅಂತಲೂ ಡಿಟೆಕ್ಟ್ ಆಗುತ್ತೆ ಆ್ಯಪ್ ಹೆಸರು ರೂಟ್ಸ್ ಗೂಚ್ ಅಂತಾನೆ ರೂಟ್ಸ್ ಗೂಚ್ ಅಂದರೆ ನಮಗೆ ನಮ್ಮ ವೆಬ್ಸೈಟ್ ಇದೆ ರೂಟ್ಸ್ ಗೂಚ್ .com ಅಂತ ಇದೆ ಫೋನ್ ನಂಬರು ಅದರಲ್ಲಿ ಎಲ್ಲ ಡೀಟೇಲ್ಸ್ ಇದೆ ನಮ್ಮ ಆಫೀಸ್ ಇಲ್ಲೇ ಜೆಎನ್ಎನ್ಸಿ ಶಿವಮೊಗ್ಗದಲ್ಲಿದೆ ಇನ್ನೊಂದು ಜಿ ಕೆ ವಿ ಕೆ ಬೆಂಗಳೂರಿನಲ್ಲಿದೆ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ನಲ್ಲಿ ಸೊ ಎರಡು ರೀತಿ ರೈತರು ಮಾಡ್ಬೋದು ಈಗ ಪ್ರೆಸೆಂಟ್ಲಿ ಏನು ಮಾಡಿದ್ದೀವಿ ನಾವು ಆರು ಕ್ರಾಪ್ ಬೆಳೆಗಳನ್ನು ಏನು ಮಾಡ್ತೀವಿ ಅದರ ಜೊತೆಗೆ ಮೆಡಿಸಿನಲ್ ಮತ್ತು ಆರೋಮ್ಯಾಟಿಕ್ ಪ್ಲಾಂಟ್ಸ್ ವಿಚ್ ಆರ್ ಎಂಡೇಂಜರ್ಡ್ ಅಂದರೆ ನಶಿಸಿ ಹೋಗುತ್ತಿರುವ ತಳಿಗಳಲ್ಲಿ ಇರುವಂತ 60 ತಳಿಗಳನ್ನು ತಗೊಂಡು ನಾವು ನರ್ಸರಿಲಿ ಮಾಡ್ತಾ ಇದ್ದೀವಿ ಅದನ್ನ ಮನೆಗಳನ್ನೇ ಅಡಿಗೆ ಮನೆಯಲ್ಲೇ ನೀವು ಬೆಳೆಸಬಹುದು ಆ ಅಡಿಗೆ ಮನೆಯಲ್ಲೇ ಬೆಳೆಸಿ ನೀವೇ ಕನ್ಸ್ಯೂಮ್ ಮಾಡಬಹುದು ಇಲ್ಲ ಅಂದ್ರೆ ಬೇರೆವರಿಗೆ ಕೂಡ ಮಾರಬಹುದು ಅದರಲ್ಲಿ ಸೊ ಆ ತರ ವ್ಯವಸ್ಥೆ ಮಾಡಿದ್ದೀವಿ ರೂಟ್ಸ್ ಕುಚ್ ಅಂತ ಮೊಬೈಲ್ ದಯವಿಟ್ಟು ನೋಡಿ ಡೌನ್ಲೋಡ್ ಮಾಡಿ ನಮ್ಮ ವೆಬ್ಸೈಟ್ ವಿಸಿಟ್ ಮಾಡಿ ಎಲ್ಲರ ಫೀಡ್ಬ್ಯಾಕ್ ಇದೆ ದಯವಿಟ್ಟು ಕೊಡಿ ಥ್ಯಾಂಕ್ ಯು ಹಳ್ಳಿಗಾಡಿನ ತರಕಾರಿಗಳನ್ನು ಬೆಳೆಸ್ತಾ ಇದ್ದೀವಿ ಸಾವಯವ ಕೃಷಿ ಪದ್ಧತಿಯಲ್ಲಿ ಮನೆ ಮನೆಯಲ್ಲಿ ಔಷಧಿವನ ಆಗಬೇಕು ಔಷಧಿ ಬ್ರಾಹ್ಮಿ ಇರಬಹುದು ಗೃಂಗರಾಜ ಇರಬಹುದು ಬೆಕೋಪ ಮನೆಯಲ್ಲಿ ನೀರ್ಬ್ರಾಹ್ಮಿ ಇರಬಹುದು ಈ ತರ ಹಲವಾರು ಆರೋಮ್ಯಾಟಿಕ್ ಪ್ಲಾಂಟ್ಸ್ ಗಳನ್ನು ಸುಗಂಧ ದ್ರವ್ಯ ಸಸ್ಯಗಳನ್ನು ಬೆಳೆಸ್ತೀವಿ ಮನೆ ಮನೆಗಳಲ್ಲಿ ಆರ್ಸಿಸಿ ಬಿಲ್ಡಿಂಗ್ನಲ್ಲೂ ಬೆಳ್ಕೋಬೋದು ಮನೆಯಲ್ಲಿ ಬೆಳ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಅವರಿಗೆ ಒಳ್ಳೆ ತರಕಾರಿನು ಎಲ್ಲ ಜಾತಿ ತರಕಾರಿ ಸೊಪ್ಪುಗಳನ್ನು ಬೆಳೆಸಿದ್ರೆ 60 ವೆರೈಟಿ ಇದೆ 60 ವೆರೈಟಿ ಮಾರಾಟಕ್ಕೆ ಇದೆ 60 ವೆರೈಟಿಯನ್ನು ಬೆಳೆಸ್ಕೊಂಡ್ರೆ ಮನೆ ಮನೆಯಲ್ಲಿ ಅವರು ಫ್ರೆಶ್ ತರಕಾರಿಗಳನ್ನು ಮನೆಯಲ್ಲೇ ಯೂಸ್ ಮಾಡ್ಕೋಬೋದು ಆರೋಗ್ಯವಾಗಿ ಈಗಿನ ದಿನಮಾನಗಳಲ್ಲಿ ಕೊರೋನಾ ಈ ಥರ ಇದೆಲ್ಲ ಇದರಿಂದ ಈ ಥರ ಮಾಡ್ಕೊಂಡ್ರೆ ಆರೋಗ್ಯವಂತರಾಗಿ ಬಾಳ್ಬೋದು ಅಂತ ನಾವು ದೃಷ್ಟಿ ಇಟ್ಟುಕೊಂಡು ನಮ್ಮ ರೂಟ್ಸ್ ಗೂಡ್ಸ್ ರೂವಾರಿ ಸಚಿನ್ ಹೆಗಡೆಯವರು ತಮ್ಮ ಜಾಗದಲ್ಲಿ ಬೆಳೆಸಕ್ಕೆ ಬೆಳೆಸಿ ಉಳಿಸಿ ಬೆಳೆಸಿ ಬಳಸಿ ಅನ್ನೋ ಒಂದು ಇದನ್ನು ನಾವು ಕೇಳ್ಕೊತೀವಿ